ಇಂಡಿಯಾದ ಮೊಟ್ಟ ಮೊದಲನೆಯ ಥೀಮ್ ಪಾರ್ಕ್ ಯಾವುದು ಅಂತ ಗೊತ್ತಾ? ಅದುವೇ ಶ್ರೀ ಸಾಯಿತೀರ್ಥ ದೇವಸ್ಥಾನ ಥೀಮ್ ಪಾರ್ಕ್. ದಯವಿಟ್ಟು ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡ್ರಿ, ಕೊನೆಯವರು ನೋಡಿ. ದಿಸ್ ಈಸ್ ಭಾರತದ ಮೊಟ್ಟ ಮೊದಲ ಸಾಯಿ ಡೆವೋಷನಲ್ ಥೀಮ್ ಪಾರ್ಕ್ಗೆ ಎಲ್ಲರಿಗೂ ಸ್ವಾಗತ. ಈ ಪ್ಲೇಸ್ ಇರೋದು ಶಿರಡಿಯಲ್ಲಿ, ಮಂದಿರದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ಈ ಪ್ಲೇಸ್ ಇರೋದು. ಅಷ್ಟಕ್ಕೂ ಇಲ್ಲಿನ ವಿಶೇಷತೆಗಳು ಏನು, ಟಿಕೆಟ್ ಪ್ರೈಸ್ ಎಷ್ಟು, ಯಾವ ಸಮಯದಲ್ಲಿ ಭೇಟಿ ಕೊಡಬೇಕು, ಮಂದಿರದಲ್ಲಿ ಸಾಯಿಬಾಬಾನ ದರ್ಶನ ಪಡೆಯದೇ ಇರೋರು ಇಲ್ಲಿ ಪ್ರತ್ಯಕ್ಷವಾಗಿ ದರ್ಶನ ಪಡೆಯೋದು ಹೇಗೆ ಅಂತ ಪ್ರತಿಯೊಂದು ಮಾಹಿತಿ ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಪೂರ್ತಿ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನಿಸ್ತು ಅಂತ ಕಾಮೆಂಟ್ ಮಾಡೋದು ಮಾತ್ರ ದಯವಿಟ್ಟು ಯಾರು ಕೂಡ ಮರಿಬೇಡಿ. ನಮಸ್ಕಾರ ಸ್ನೇಹಿತರೆ, ಇಂಡಿಯಾದ ಮೊಟ್ಟ ಮೊದಲನೆಯ ಥೀಮ್ ಪಾರ್ಕ್ ಯಾವುದು ಅಂತ ಗೊತ್ತಾ? ಅದುವೇ ಶ್ರೀ ಸಾಯಿತೀರ್ಥ ದೇವಸ್ಥಾನ ಥೀಮ್ ಪಾರ್ಕ್. ಸ್ನೇಹಿತರೆ, ನೀವೇನಾದರೂ ಶಿರಡಿಗೆ ಬಂದರೆ ಯಾವುದೇ ಕಾರಣಕ್ಕೂ ಈ ಪ್ಲೇಸ್ಗೆ ಬರೋದಂತೆ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಇಲ್ಲಿ ಪ್ರತಿಯೊಂದು ಕೂಡ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ? ಇಲ್ಲಿನ ಟಿಕೆಟ್ ಪ್ರೈಸ್ ಬಂದು ಓನ್ಲಿ 550, ತುಂಬ ಜಾಸ್ತಿ ಆಯಿತು. ಆದರೂ ಕೂಡ ಇಲ್ಲಿ ನಿಮಗೆ 4 ಶೋ ಇರುತ್ತೆ. ಹಾಗೆ ಅಲ್ಲಿ ಟಿಕೆಟ್ನಲ್ಲಿ ಹೇಗೆ ಟಿಕೆಟ್ ತೊಳೆದು ಮತ್ತು ಶೋ ಯಾವೆಲ್ಲ ರೀತಿ ಇರುತ್ತೆ, ಹಾಗೆ ಫುಡ್ಡು ಮತ್ತು ಒಳಗೆ ಏನೆಲ್ಲ ಇದೆ ಅಂತ ಪ್ರತಿಯೊಂದು ಮಾಹಿತಿ ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ. ಸೊ ದಯವಿಟ್ಟು ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಬನ್ನಿ. ನಿಮಗೆ ಇದರಲ್ಲಿ ಏನೆಲ್ಲ ಇದೆ, ನಾವು ಯಾಕೆ ಇದನ್ನು ನೋಡಬೇಕು ಅಂತ ಪ್ರತಿಯೊಂದು ಮಾಹಿತಿ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತೀನಿ. ಸ್ನೇಹಿತರೆ, ಎಂಟ್ರೆನ್ಸಲ್ಲಿ ನೀವು ಟಿಕೆಟ್ ತಗೋಬೇಕು, ಹಾಗೆ ಫುಡ್ ಕೂಡ ನೀವು ಇಲ್ಲಿಯೇ ಬುಕ್ ಮಾಡಬಹುದು, ಅದು ಟಿಕೆಟಲ್ಲಿ ಆ್ಯಡ್ ಆಗುತ್ತೆ. ಹಾಗೆ ಇದರ ಮುಂದೆನೆ ವೆಂಟ್ ಎಂಜಾಯ್ ಅಂತ ಒಂದು ವಾಟರ್ ಪಾರ್ಕ್ ಇದೆ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನೀವು ಆರಾಮವಾಗಿ ಎಂಜಾಯ್ ಮಾಡೋಕೆ ಇದೊಂದು ಬೆಸ್ಟ್ ವಾಟರ್ ಪಾರ್ಕ್ ಇದು. ಇನ್ನು ಥೀಮ್ ಪಾರ್ಕ್ ಒಳಗಡೆ ಟಿಕೆಟ್ ಎಷ್ಟು ಗೊತ್ತಾ? ಒಬ್ಬರಿಗೆ 550 ರೂಪಾಯಿ. ಇಲ್ಲಿ ನಿಮಗೆ ಟಿಕೆಟ್ ಚೆಕ್ ಮಾಡಿ ಕೈಗೆ ಒಂದು ಬ್ಯಾಂಡ್ ಹಾಕಿ ಒಳಗಡೆ ಬಿಡ್ತಾರೆ. ಅಷ್ಟಕ್ಕೂ ಅಲ್ಲ ಗುರು, 550 ರೂಪಾಯಿ ಕೊಟ್ಟು ಇಲ್ಲಿ ನೋಡುವಂಥದ್ದು ಏನಿದೆ, ಅಷ್ಟು ಹಣ ಯಾಕೆ ಕೊಡಬೇಕು ನಾವು, ಏನಿದೆ ಇಲ್ಲಿ ಅಂತ ನೀವು ಮನಸ್ಸಲ್ಲೇ ಅನ್ಕೋಬೋದು. ಹೇಳ್ತೀನಿ ಇರಿ, ಇಲ್ಲಿ ನಿಮಗೆ ಟೋಟಲಾಗಿ 4 ಶೋ ಇರುತ್ತೆ. ಸಬ್ಕಾ ಮಾಲಿಕ್ ಕೇಕ್ ಮತ್ತು ಲಂಕಾದಹನ್, ದ್ವಾರಕಾಮಾಯಿ, ಹಾಗೆ ತೀರ್ಥಯಾತ್ರಾ. ಕೊನೆಗೆ ಇದೇ ಜಾಗದಲ್ಲಿ ಸಾಯಿಬಾಬಾರ ದರ್ಶನ ಕೂಡ ನೀವು ಪಡಿಬಹುದು. ಹಾಗೆ ನಿಮ್ಮ ಹತ್ತಿರ ಜಾಸ್ತಿ ಹಣ ಇಲ್ಲ ಅಂದರೆ ಅಥವಾ ಎಲ್ಲ ಶೋ ನೋಡೋಕ್ಕೆ ನಿಮಗೆ ಇಷ್ಟ ಇಲ್ಲ ಅಂದರೆ, ಟೈಮ್ ಇಲ್ಲ ಅಂದರೆ, ನೀವು ಸಪ್ರೇಟಾಗಿ ನಿಮಗೆ ಇಷ್ಟ ಇರೋ ಶೋ ಮಾತ್ರ ನೋಡಬಹುದು. ಆದರೆ ಟಿಕೆಟ್ ಪ್ರೈಸ್ ಬಂದು 100 ರುಪೀಸ್ ಮತ್ತು 150 ಈ ರೀತಿ ಇರುತ್ತೆ. ಇಲ್ಲಿ ಎಲ್ಲ ಶೋಗಳ ಟೈಮಿಂಗ್ಸ್ ಇದೆ, ಒಂದು ಸಾರಿ ವಿಡಿಯೋ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ. ಹಾಗೆ ಈ ಟೈಮ್ಗೆ ಹೋದರೆ ಮಾತ್ರ ಆ ಶೋಗೆ ನೀವು ಅಟೆಂಡ್ ಆಗಬಹುದು. ನೀವು ಒಳಗಡೆ ಎಂಟರ್ ಆದಮೇಲೆ ಟೋಟಲಾಗಿ ಇಲ್ಲಿ 4 ಶೋ ಇರುತ್ತೆ. ಅಂದರೆ ಮೊದಲನೇ ಶೋ ಯಾವುದಪ್ಪ ಅಂತಂದರೆ, ನಿಮಗೆ ನೋಡಿ ಈ ರೀತಿ ಕೈಗೆ ಹಾಕ್ಕೊಂಡಿದ್ದೀನಲ್ವಾ, ಈ ರೀತಿ ನಿಮಗೂ ಕೂಡ ಒಂದು ಬ್ಯಾಂಡ್ ಕೊಡ್ತಾರೆ. ಆ ಬ್ಯಾಂಡಲ್ಲಿ ಪ್ರತಿಯೊಂದು ಶೋ ಆದಮೇಲೆ ಅದೇ ಶೋಗೆ ರೈಟ್ ಮಾರ್ಕ್ ಹಾಕ್ತಾ ಹೋಗ್ತಾರೆ. ಸೊ ಮೊದಲನೇ ಶೋ ಯಾವುದಪ್ಪ ಅಂತಂದರೆ ಅದುವೇ ಸಬ್ಕಾ ಮಾಲಿಕ್ ಕೇಕ್. ಇದು 3 ಗಂಟೆಗೆ ಶುರುವಾಗುತ್ತೆ. ಅಂದರೆ ಅದಕ್ಕಿಂತ ಮುಂಚೆ ಬೆಳಗ್ಗೆ ಕೂಡ ಒಂದು ಶೋ ಇರುತ್ತೆ, ಅದಾದಮೇಲೆ ಮಧ್ಯಾಹ್ನ 3 ಗಂಟೆಗೆ ಸಬ್ಕಾ ಮಾಲಿಕ್ ಏಕ್ ಒಂದು ಶೋ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಅದನ್ನು ಮಿಸ್ ಮಾಡ್ಕೋಬೇಡಿ. ಯಾಕೆ ಗೊತ್ತಾ? ಆ ಶೋನಲ್ಲಿ ನಿಮಗೆ ಆಲ್ರೆಡಿ ನೀವು ಮೂವಿಯಲ್ಲಿ ನೋಡಿದ್ದೀರಾ ಸಾಯಿಬಾಬಾರ ಜೀವನ ಚರಿತ್ರೆ, ಇಲ್ಲಿ ಕೂಡ 1 ಗಂಟೆಯಲ್ಲಿ ಶಾರ್ಟಾಗಿ ಅವರ ಜೀವನ ಚರಿತ್ರೆ ಯಾವ ರೀತಿ ಅಂತ ಪ್ರತಿಯೊಂದು ಕೂಡ ನಿಮಗೆ ತೋರಿಸ್ತಾರೆ. ಇದು ಮೊದಲನೇ ಶೋ ಸಬ್ಕಾ ಮಾಲಿಕ್ ಏಕ್ ಅಂತ. ಒಂದು ಒಳ್ಳೆಯ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂತಲೂ ನಿಮಗೆ ಖಂಡಿತ ಆಗೇ ಆಗುತ್ತೆ. ಹಾಗೆ ಸಾಯಿಬಾಬಾರ ಅವರು ಜೀವನ ಚರಿತ್ರೆ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಹಾಗೆ ನೀವು ಥಿಯೇಟರಿಂದ ಆಚೆ ಬಂದರೆ ಸಾಯಿಬಾಬಾರ ಅವರ ರೀತಿಯೇ ಕಾಣುವ ಈ ವ್ಯಕ್ತಿಯನ್ನು ಸಹಿತ ನೀವು ನೋಡಬಹುದು. ರಿಯಲ್ ಆಗಿ ಸಾಯಿಬಾಬಾರ ಅವರನ್ನೇ ನೋಡ್ತಾ ಇದ್ದೀವೇನು ಅಂತ ನಿಮಗೆ ಖಂಡಿತ ಅನಿಸುತ್ತೆ. ಅಲ್ಲಿ ತುಂಬ ಜನ ಅವರ ಕಾಲಿಗೆ ಕೂಡ ಬಿದ್ದು ಆಶೀರ್ವಾದ ಕೂಡ ಪಡಿತಾ ಇದ್ರು. ಇನ್ನು 4 ಗಂಟೆಗೆ ಎರಡನೇದು ಏನಪ್ಪ ಅಂತಂದರೆ ಅದುವೇ ಲಂಕಾದಹನ್. ತುಂಬ ಅಂದರೆ ತುಂಬ ಮಜವಾಗಿತ್ತು. ಸೊ ದಯವಿಟ್ಟು ಯಾರು ಕೂಡ ಇಲ್ಲಿ ಬಂದರೆ ಅದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ, ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಎರಡನೇದು ಲಂಕಾದಹನ್ ಅಂತ ನಿಮಗೆ ಒಂದು ಚೇರ್ ಮೇಲೆ ಕೂರಿಸ್ತಾರೆ, ಅದ್ರ ಮೇಲೆ ಒಂದು ರೀತಿ 5D ಎಕ್ಸ್ಪೀರಿಯೆನ್ಸು. ಈ ಥಿಯೇಟರ್ನಲ್ಲಿ 3D ನೋಡಿರ್ತಿರಲ್ವಾ, ಅದೇ ರೀತಿ 5D ಎಕ್ಸ್ಪೀರಿಯೆನ್ಸ್. ಯಾವುದೇ ಕಾರಣಕ್ಕೂ ಅದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ಇನ್ನು ಲಂಕಾದಹನ್ ಶೋ
ಒಳಗಡೆ ಹೋಗ್ಬೇಕಾದ್ರೆ ನಿಮ್ಗೆ 3D ಗ್ಲಾಸಸ್ ಕೊಡ್ತಾರೆ, ಸಖತ್ತಾಗಿ ಎಂಜಾಯ್ ಮಾಡಬಹುದು. ಸಾಯಿ ತೀರ್ಥ ಥೀಮ್ ಪಾರ್ಕ್ ನಲ್ಲಿ ಇದು ಎರಡನೇ ಶೋ. ಅಂದ್ರೆ ಇದು ಯಾವ್ದು ಗೊತ್ತಾ, ಅದುವೇ ಲಂಕಾ ದಹನ. ಸೊ ಯಾರು ಕೂಡ ದಯವಿಟ್ಟು ಇದನ್ನ ಮಿಸ್ ಮಾಡ್ಕೋಬೇಡಿ, ತುಂಬಾ ಒಳ್ಳೆ ಅಂದ್ರೆ ಒಳ್ಳೆ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ನೋಡ್ತಾ ಇದ್ರ ಅಲ್ವಾ, ಈ ರೀತಿ ನಿಮ್ಗೆ ಸಪರೇಟ್ ಆಗಿ ಪ್ರತಿ ಒಂದು ಚೇರ್ ಮೇಲೆ ಕೂರಿಸ್ತಾರೆ. ಸೀತೆಯನ್ನು ಹುಡುಕಿಕೊಂಡು ಮೊದಲನೇ ಸಾರಿ ಹನುಮಂತ ಲಂಕೆಗೆ ಹೋದಾಗ ಕೊನೆಯಲ್ಲಿ ಇಡೀ ಲಂಕೆಯನ್ನೇ ಹನುಮಂತ ಹೇಗೆ ಸುಟ್ಟು ಬರ್ತಾನೆ ಅಂತ ಈ ಶೋ ಅಲ್ಲಿ ತೋರಿಸ್ತಾರೆ. ಸೀನ್ಗೆ ತಕ್ಕ ಹಾಗೆ ನಿಮ್ಮ ಸೀಟ್ಗಳು ಶೇಕ್ ಆಗ್ತಾ ಇರುತ್ತೆ. ಸ್ನೇಹಿತರೆ ನಿಜವಾಗ್ಲೂ ಹೇಳ್ತೀನಿ, ಇಲ್ಲಿ ಒಂದು ನಿಮಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ತುಂಬ ರೀತಿಯ ವಿಶೇಷತೆಗಳು ಕೂಡ ಇಲ್ಲಿ ಇವೆ ನಿಮಗೆ. ಸೊ ದಯವಿಟ್ಟು ಲಂಕಾದಾನ್ ಶೋ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಹಾಗೆ ನಿಮಗೆ ಸೀಟ್ ಮೇಲೆ ಕೂರೋಕೆ ಭಯ ಅಂದ್ರೆ ಅಥವಾ ವಯಸ್ಸಾದವರು ಇದ್ರೆ ಅವರಿಗೆ ಅಂತಾನೆ ಮುಂದೆ ಬೇರೆ ಸೀಟ್ಗಳ ವ್ಯವಸ್ಥೆ ಕೂಡ ಇರುತ್ತೆ. ಒಟ್ಟಿನಲ್ಲಿ ಕೊಟ್ಟ ಹಣಕ್ಕೆ ಮೋಸ ಅಂತೂ ಖಂಡಿತ ಆಗಲ್ಲ. ಏನಪ್ಪಾ ಅಂತಂದ್ರೆ ದ್ವಾರಕಮೈ ರಿಯಲ್ ಆಗಿ ನೀವು ದ್ವಾರಕಮೈ ಯಾವ ರೀತಿ ನೋಡ್ತೀರಾ ಅಂದ್ರೆ ಯಾವ ರೀತಿ ಇತ್ತು ಅಂತ ಅನ್ಕೊಂಡಿದ್ದೀರೋ ಅದೇ ರೀತಿ ಸೇಮ್ ಟು ಸೇಮ್ ದ್ವಾರಕಮೈನ ನಿಮ್ಗೆ ಇಲ್ಲಿ ತೋರಿಸ್ತಾರೆ. ಒಂದ್ ರೀತಿ ರಿಯಲ್ ಆಗಿ ನೀವು ದ್ವಾರಕಮೈ ನೋಡ್ತಾ ಇದ್ರೇನು ಅಂತ ನಿಮಗೆ ಫೀಲ್ ಆಗುತ್ತೆ. ಇದು ಮೂರನೇ ಶೋ. ಇನ್ನು ದ್ವಾರಕಮೈ ಶೋ 10 ಮಿನಿಟ್ಸ್ ಇರುತ್ತೆ. ರೋಬೋಟ್ ಮುಖಾಂತರ ನೀವು ಸಾಯಿಬಾಬಾ ಅವರನ್ನ ಇಲ್ಲಿ ನೋಡಬಹುದು. ಅವಾಗಿನ ಕಾಲದಲ್ಲಿ ನಿಜವಾಗಲೂ ದ್ವಾರಕಮೈ ಹೇಗಿತ್ತು, ಅಲ್ಲಿನ ವಿಶೇಷತೆಗಳು ಏನು ಅಂತ ಸಂಪೂರ್ಣವಾಗಿ ಈ ಶೋ ಅಲ್ಲಿ ನೀವು ತಿಳ್ಕೋಬಹುದು. जैसे माँ को उसके सभी बच्चे प्यारे होते हैं, वैसे ही मुझे भी अपने सभी भक्त प्यारे हैं। ಕೊನೆಯದಾಗಿ ನಾಲ್ಕನೇ ಶೋ ಯಾವುದಪ್ಪ ಅಂತಂದ್ರೆ, ತುಂಬ ಜನ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ಜ್ಯೋತಿರ್ಲಿಂಗ 12 ಜ್ಯೋತಿರ್ಲಿಂಗ ಇದೆ ಅಲ್ವಾ, ನೋಡಿರಲ್ಲ. ಸೊ ಇಲ್ಲಿ ಪ್ರತಿಯೊಂದು ಕೂಡ ನಿಮಗೆ ಜ್ಯೋತಿರ್ಲಿಂಗ ಯಾವ ರೀತಿ ಇದೆ ಅಂತ ಪ್ರತಿಯೊಂದು ಒಂದೇ ರೌಂಡಲ್ಲಿ ಯಾವ ರೀತಿ ಇದೆ ಅಲ್ಲಿನ ಸ್ಥಳಗಳು ಪ್ರತಿಯೊಂದು ವಿಶೇಷತೆಗಳನ್ನು ನಿಮಗೆ ತೋರಿಸ್ತಾರೆ. ಸೊ ಯಾವುದೇ ಕಾರಣಕ್ಕೂ ನೀವು ಸಾಯಿ ತೀರ್ಥ ಡೆವೋಷನಲ್ ಥೀಮ್ ಪಾರ್ಕ್ಗೆ ಬರೋದನ್ನು ಮಿಸ್ ಮಾಡ್ಕೋಬೇಡಿ. ಇನ್ನು ಕೊನೆಯ ಶೋ ಅಂದರೆ ನಾಲ್ಕನೇ ಶೋ ಏನಂದ್ರೆ ತೀರ್ಥಯಾತ್ರಾ. ಇದು ಯಾಕೆ ಅಷ್ಟು ಫೇಮಸ್ ಅಂದ್ರೆ, ನಮ್ಮ ದೇಶದಲ್ಲಿರುವ 10 ವಿಭಿನ್ನ ದೇವಾಲಯಗಳನ್ನ ಈ ಒಂದೇ ಜಾಗದಲ್ಲಿ ನೀವು ನೋಡಬಹುದು. ಇದು 40,000 ಚದರ ಅಡಿ ವಿಸ್ತೀರ್ಣದ ಬೃಹತ್ ಒಳಾಂಗಣದ ಡಾರ್ಕ್ ರೈಡ್ ಆಗಿದೆ. ನಿಮ್ಮನ್ನ ಒಂದು ಬೋಗಿಯಲ್ಲಿ ಕೂರಿಸ್ತಾರೆ, ಪ್ರತಿಯೊಂದು ದೇವಸ್ಥಾನದ ಮುಂದೆ ಬೋಗಿ ನಿಂತಾಗ ಆ ಸ್ಥಳದ ವಿಶೇಷತೆ ಮತ್ತು ಆ ದೇವಸ್ಥಾನದ ಮಹಿಮೆ ಎಲ್ಲವನ್ನು ನಿಮಗೆ ಸಂಪೂರ್ಣವಾಗಿ ಆಡಿಯೋ ಮೂಲಕ ವಿವರಿಸ್ತಾರೆ. ಇಲ್ಲಿ ನಿಮಗೆ ಕೇದಾರನಾಥ, ಬದ್ರಿನಾಥ, ತಿರುಪತಿ, ಮಧುರೈ, ದ್ವಾರಕಾ, ಪುರಿ ಜಗನ್ನಾಥ, ಪಂಡ್ರಾಪುರ, ಅಮೃತಸರ, ಶಿರಡಿ, ಹೀಗೆ ಎಲ್ಲ ಸ್ಥಳ ದೇವಸ್ಥಾನಗಳ ಬಗ್ಗೆ ಪ್ರತಿಯೊಂದು ಮಾಹಿತಿ ಕೂಡ ನೀವು ಹತ್ತಿರದಿಂದ ನೋಡಬಹುದು, ಎಲ್ಲವನ್ನು ತಿಳ್ಕೋಬಹುದು.
ಇನ್ನು ನಾಲ್ಕು ಶೋ ಮುಗಿದ ಮೇಲೆ ಯಾರೆಲ್ಲ ಮಂದಿರದಲ್ಲಿ ಬಾಬರವರ ದರ್ಶನ ಪಡೆದಿಲ್ಲ, ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದಿರ್ತೀರ, ಅವರು ಇಲ್ಲಿ ಕೂಡ ದರ್ಶನ ಪಡೆಯಬಹುದು. ಕ್ಯಾಮ್ರಾದಲ್ಲಿ ಮುಂದೆ ನಿಂತು ಫೋಟೋ ಕೂಡ ತೆಗೆಸ್ಕೋಬಹುದು, ಅದು ಟಿಕೆಟ್ ಅಲ್ಲಿ ಇನ್ಕ್ಲೂಡ್ ಇರುತ್ತೆ. ಹಾಗೆ ನಿಮಗೆ ಬೇಕಾದ ವಸ್ತುಗಳು ಹಾಗೆ ತಿಂಡಿ ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ಒಳಗಡೆ ಪ್ರತಿಯೊಂದು ಕೂಡ ನಿಮಗೆ ಸಿಗುತ್ತೆ. ಇನ್ನು ನೈಟ್ ಹೊರಗಡೆ ಲೇಸರ್ ಶೋ ಇರುತ್ತೆ, ಅದು ಫ್ರೀಯಾಗಿ ನೀವು ಮಧ್ಯಾಹ್ನ 2 ಗಂಟೆಗೆ ಹೋದರೆ 4 ಶೋ ನೋಡಿಕೊಂಡು ಒಳಗಡೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಂತರ ನೈಟ್ ಹೊರಗಡೆ ಲೇಸರ್ ಶೋ ಕೂಡ ಇಲ್ಲಿ ನೋಡ್ಕೊಂಡು ಬರಬಹುದು. ನನ್ನ ಪ್ರಕಾರ ನೀವು ಕೊಡೋ 550 ರೂಪಾಯಿ ಹಣಕ್ಕೆ 4 ಶೋ ವರ್ತ್ ಅಂತ ಅನಿಸುತ್ತೆ. ಯಾರೆಲ್ಲ ಶಿರಡಿಗೆ ಹೋಗ್ತೀರಾ, ಯಾರೆಲ್ಲ ಬರ್ತೀರಾ ಈ ಸಾಯಿ ತೀರ್ಥ ದೇವಸ್ಥಾನ ಥೀಮ್ ಪಾರ್ಕ್ಗೆ, ಬರೋದು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಹಾಗೆ ಜಸ್ಟ್ 820 ರೂಪೀಸಲ್ಲಿ ಶಿರಡಿ ಪೂರ್ತಿ, ಅಂದರೆ ಶಿರಡಿ ಮತ್ತು ಶನಿ ಶಿಗ್ನಾಪುರ ಟೂರ್ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಈಗಾಗಲೇ ಶಿರಡಿ ಪಾರ್ಟ್ 1 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಮೇಲ್ಗಡೆ ಐಕಾಡಲ್ಲಿ ಲಿಂಕ್ ಇದೆ ಅಲ್ವಾ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋ ಕೂಡ ಸಂಪೂರ್ಣವಾಗಿ ನೋಡಿ. ಬೇಕಿದ್ರೆ ನಮ್ಮ ಚಾನಲ್ ಚೆಕ್ ಮಾಡಿ ಅಲ್ಲಿ ಕೂಡ ಆ ವಿಡಿಯೋ ನೋಡಬಹುದು. ಸ್ನೇಹಿತರೆ, ಈ ಪೂರ್ತಿ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಿಸ್ತು ಅಂತ ಕಾಮೆಂಟ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರತಿಯೊಂದು ಮಾಹಿತಿ ಕೂಡ ಇದರಲ್ಲಿದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಮಿಸ್ ಮಾಡದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಜೊತೆ ಸಿಗ್ತೀನಿ. ಸೊ ಎಲ್ಲರಿಗೂ ಬೈ ಬೈ.